ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಈಗಂತೂ ಸಾಕಷ್ಟು ರೀತಿಯಲ್ಲಿ ಆನ್ಲೈನಲ್ಲಿ ಫ್ರಾಡ್ ಆಗುತ್ತೆ, ನಿಮ್ಮ ಫೈನಾನ್ಷಿಯಲ್ ಬ್ಯಾಂಕಿಂಗಿಂದ ಫ್ರಾಡ್ ಆಗುತ್ತೆ, ನಿಮ್ಮ ಕ್ರೆಡಿಟ್ ಕಾರ್ಡಲ್ಲಿ ಫ್ರಾಡ್ ಆಗುತ್ತೆ, ನಿಮ್ಮ ಡೆಬಿಟ್ ಕಾರ್ಡಿಂದ ಫ್ರಾಡ್ ಆಗುತ್ತೆ, ನಿಮ್ಮ UPI ಪೇಮೆಂಟಿಂದ ಫ್ರಾಡ್ ಆಗುತ್ತೆ. ಸಾಕಷ್ಟು ರೀತಿಯಲ್ಲಿ ನಾನಾ ರೀತಿಯಲ್ಲಿ ಫ್ರಾಡ್ಸ್ಗಳು ಆಗುತ್ತೆ. ಆದ್ದರಿಂದ ನಾನು ಈ ವಿಡಿಯೋದಲ್ಲಿ ನೀವು ಆ ಫ್ರಾಡ್ಗಳಿಂದ ಯಾವ ರೀತಿ ನೀವು ಬಚಾವ್ ಆಗ್ಬೋದು, ನೀವು ಯಾವೆಲ್ಲ ರೀತಿಯಲ್ಲಿ ಮುನ್ನೆಚ್ಚರಿಕೆ ವಹಿಸಿದ್ರೆ ನೀವು ಯಾವೆಲ್ಲ ರೀತಿಯಲ್ಲಿ ಮುನ್ನೆಚ್ಚರಿಕೆ ವಹಿಸಿದ್ರೆ ನೀವು ಯಾವ ರೀತಿಯಲ್ಲಿ ಆ ಫ್ರಾಡ್ಗಳಿಂದ ನೀವು ಬಚಾವ್ ಆಗ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ 9 ಟಿಪ್ಸಾಗಿ ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಆದ್ದರಿಂದ ಈ ವಿಡಿಯೋನ ನೀವು ಸ್ಕಿಪ್ ಮಾಡಿದ್ರೆ ಡೀಟೇಲಾಗಿ ನೋಡಿದಾಗ ನೀವು ಖಂಡಿತವಾಗಿ ನಿಮಗೆ ಯಾವುದೇ ರೀತಿಯಲ್ಲಿ ಈ ಥರ ಫ್ರಾಡ್ ಆದರೂ ಕೂಡ ನೀವು ಖಂಡಿತವಾಗಿ ಆ ಫ್ರಾಡಿಂದ ನೀವು ಈಸಿಯಾಗಿ ಬಚಾವ್ ಆಗಿಬಿಡ್ಬೋದು. ಮೊದಲನೆಯ ಟಿಪ್ ಏನಂದರೆ, ನಾರ್ಮಲಾಗಿ ಈಗಂತೂ ಪ್ರತಿಯೊಂದು ಟ್ರಾನ್ಸಾಕ್ಷನ್ನು ಯಾವುದೇ ಟ್ರಾನ್ಸಾಕ್ಷನ್ ಇರ್ಬೋದು, ಐದರ್ ಬ್ಯಾಂಕಿಂದ ನೀವು ಆನ್ಲೈನ್ ಟ್ರಾನ್ಸ್ಫರ್ ಮಾಡ್ಬೋದು, ಇಲ್ಲಾಂದರೆ ATMಅಲ್ಲಿ ಹಣ ಟ್ರಾನ್ಸ್ಫರ್ ಮಾಡ್ಬೋದು, ಯಾವುದೇ ರೀತಿಯಲ್ಲಿ ಏನೇ ಟ್ರಾನ್ಸ್ಫರ್ ಮಾಡಿದ್ರೂ ನಿಮಗೆ OTPಯಲ್ಲಿ ನಿಮಗೆ ಒಂದು ಮೆಸೇಜ್ ಬರುತ್ತೆ. OTPನ ಖಂಡಿತವಾಗಿ ನೀವು ಯಾರಿಗೂ ಕೂಡ ಶೇರ್ ಮಾಡಬೇಡಿ. ಯಾರೇ ಕೇಳಿದ್ರು, ಯಾರೇ ಏನೇ ರಿಕ್ವೆಸ್ಟ್ ಮಾಡಿದ್ರೂ ನಿಮಗೆ ಬಂದಿರೋ OTPನ ಖಂಡಿತವಾಗಿ ಬೇರೆಯವರಿಗೆ ಶೇರ್ ಮಾಡಬೇಡಿ. ಆಧಾರ್ OTP ಇರ್ಬೋದು, ಯಾವುದೇ ಥರ OTP ಇರ್ಬೋದು, ನಿಮ್ಮ ಬ್ಯಾಂಕಿಂಗ್ಗೆ ಸಂಬಂಧಪಟ್ಟಿರುತ್ತೆ, ನಿಮ್ಮ ಟ್ರಾನ್ಸಾಕ್ಷನ್ಗೆ ಸಂಬಂಧಪಟ್ಟಿರುತ್ತೆ, ಮತ್ತು ಆ ಕೋಡ್ ಕೂಡ ಸಾಕಷ್ಟು ಸೀಕ್ರೆಟ್ ಕೋಡ್. ಆದ್ದರಿಂದ ನೀವು OTPನ ಖಂಡಿತವಾಗಿ ಯಾರಿಗೂ ಕೂಡ ಶೇರ್ ಮಾಡಬೇಡಿ. ಸಾಕಷ್ಟು ರೀತಿಯಲ್ಲಿ ಏನಾಗುತ್ತೆ ಅಂದರೆ, ಗಡಿಬಿಡಿಯಲ್ಲಿ ಏನೋ ಒಂದು ಯಾರೋ ಕಾಲ್ ಮಾಡಿಬಿಟ್ಟು ಅದು ಕೊಡಿ ಇದು ಕೊಡಿ ಅಂತ ಏನೋ ಒಂದು ಕನ್ಫ್ಯೂಷನ್ ಮಾಡಿಸಿ ನಿಮ್ಮಲ್ಲಿ OTP ತಗೊಂಡು ನಿಮ್ಮಲ್ಲಿರೋ ಹಣನ ತಗೊಳೋದಕ್ಕೆ ಪ್ರಯತ್ನ ಬೆಳ್ತಿರ್ತಾರೆ. ಆದ್ದರಿಂದ ಆದಷ್ಟು ಅಲರ್ಟ್ ಆಗಿರಿ. ಯಾವುದೇ ಕಾರಣಕ್ಕೂ ಅವ್ರು ಏನೇ ಹೇಳಿದ್ರು, ಯಾವುದೇ ರೀತಿಯಲ್ಲಿ ಫೋನಲ್ಲಿ ಮಾತಾಡಿದ್ರು ಕೂಡ ನೀವು OTPನ ಖಂಡಿತವಾಗಿ ಯಾರ ಜೊತೆಯಲ್ಲೂ ಕೂಡ ನೀವು ಶೇರ್ ಮಾಡಬೇಡಿ. ಮತ್ತು ಎರಡನೆಯ ಟಿಪ್ ಏನಂದರೆ, ಈಗಂತೂ ನಾವು ಎಲ್ಲ ಕಡೆಯೂ PayTM ಯೂಸ್ ಮಾಡ್ತೀವಿ, UPI ಪೇಮೆಂಟ್ಸ್ ಮಾಡ್ತೀವಿ, ಸಾಕಷ್ಟು ರೀತಿಯಲ್ಲಿ ಆ್ಯಪ್ಸ್ ಬಂದುಬಿಟ್ಟಿದೆ. ಗೂಗಲ್ ಪೇ ಇದು ಇರ್ಬೋದು, ಯಾವುದೇ ಸಾಕಷ್ಟು ಪೇಮೆಂಟ್ ಮೆಥಡಾಲಜೀಸ್ ಯೂಸ್ ಮಾಡಿದ್ರು ಕೂಡ ನಾವು ಎಲ್ಲ ಕಡೆಯೂ QR ಕೋಡ್ನ ಸ್ಕ್ಯಾನ್ ಮಾಡ್ತಾ ಇರ್ತೀವಿ. ಆದಷ್ಟು ಕೂಡ ನಾವು ಕರೆಕ್ಟಾಗಿರೋ QR ಕೋಡ್ನ ಮಾತ್ರ ಸ್ಕ್ಯಾನ್ ಮಾಡೋದು. ಅನ್ನೆಸರಿಯಾಗಿ ಯಾವುದೋ ಫ್ರಾಡ್ QR ಕೋಡ್ನ ಯಾರೋ ವಾಟ್ಸಪ್ಪಲ್ಲಿ ಕಳಿಸಿದರೆ ಅದನ್ನು ಸ್ಕ್ಯಾನ್ ಮಾಡಿಸಿ ನೀವು ಹಣ ಟ್ರಾನ್ಸ್ಫರ್ ಮಾಡಿ ಅನ್ನೋ ರೀತಿಯಲ್ಲೆಲ್ಲನೂ ಖಂಡಿತವಾಗಿ ನೀವು ಟ್ರ್ಯಾಪ್ ಆಗಕ್ಕೆ ಹೋಗಬೇಡಿ. ನೀವು ಸ್ಕ್ಯಾನ್ ಮಾಡಬೇಕಂದಾಗ ತುಂಬ ಕೇರ್ಫುಲ್ ಆಗಿರಿ. ನೀವು ಯಾರಿಗೆ ಹಣ ಕಳಿಸ್ತಾ ಇದ್ದೀರಾ, ಯಾರಿಗೆ ಸ್ಕ್ಯಾನ್ ಮಾಡಿ ಹಣ ಕಳಿಸ್ತಿದ್ದೀರಾ ಅನ್ನೋದನ್ನು ಕರೆಕ್ಟಾಗಿ ತಿಳ್ಕೊಂಡು ನೀವು ಹಣನ ಕಳಿಸೋದ್ರಲ್ಲಿ ತುಂಬ ಮುಂಜಾಗ್ರತೆ ವಹಿಸಬೇಕಾಗುತ್ತೆ. ಮತ್ತು ಮೂರನೇ ಥರ ಫ್ರಾಡ್ ಹೇಗೆ ನಡೆಯುತ್ತೆ ಅಂದರೆ, ಎಸ್ಪೆಷಲಿ ನೀವು ಇಮೇಲ್ಗಳನ್ನ ಓಪನ್ ಮಾಡೋದು, ಇಲ್ಲಾಂದರೆ ಯಾವುದೇ ಲಿಂಕ್ನ ಕ್ಲಿಕ್ ಮಾಡೋದು, ನಿಮ್ಮ ಕಂಪ್ಯೂಟ್ರಲ್ಲಿರ್ಬೋದು ಇಲ್ಲ ನಿಮ್ಮ ಮೊಬೈಲಲ್ಲಿರ್ಬೋದು, ನೀವು ಯಾವುದೇ ಲಿಂಕ್ನ ನಿಮಗೆ ಅದು ಸೆಕ್ಯೂರ್ಡ್ ಲಿಂಕ್ ಅಲ್ದಿರೋ ಆಗಿರೋದು, ಇಲ್ಲಾಂದರೆ ಯಾವುದೋ ಫ್ರಾಡ್ ಲಿಂಕ್ ಆಗಿರೋದು, ನೀವು ಆ ಲಿಂಕು ಎಲ್ಲಿಗೆ ಹೋಗುತ್ತೆ ಅಂತ ಗೊತ್ತಿಲ್ದಿರೋದು, ಕೆಲವು ಸಲ ಬ್ಯಾಂಕ್ಗೆ ಲಾಗಿನ್ ಆಗೋ ಪೇಜ್ ಬರುತ್ತೆ, ನೀವು ಅಲ್ಲಿ ಕ್ಲಿಕ್ ಮಾಡಿದ್ರೆ ಬ್ಯಾಂಕ್ಗೆ ಹೋಗೋ ಬದಲು ಬ್ಯಾಂಕ್ ವೆಬ್ಸೈಟ್ ಥರನೇ ಇರೋ ಇನ್ನೊಂದು ಪೇಜ್ಗೆ ಹೋಗುತ್ತೆ. ಆದ್ದರಿಂದ ನೀವು ತುಂಬ ಕೇರ್ಫುಲ್ ಆಗಿರಬೇಕು. ನೀವು ಯಾವುದೇ ಒಂದು ಲಿಂಕ್ನ ಕ್ಲಿಕ್ ಮಾಡಬೇಕಂದಾಗ ಅದು G9 ವೆಬ್ಸೈಟ್ಗೆ ಹೋಗ್ತಾ ಇದೆಯಾ, G9 ಲೊಕೇಶನ್ಗೆ ಹೋಗ್ತಾ ಇದೆಯಾ. ಕೆಲಸದಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮಲ್ಲಿರೋ ಮೊಬೈಲಿರೋ ಡೇಟಾನೆಲ್ಲ ಕಲೆಕ್ಟ್ ಮಾಡ್ಕೊಬಿಡುತ್ತೆ, ನಿಮ್ಮಲ್ಲಿರೋ ಮೊಬೈಲ್ನೇ ಆ್ಯಕ್ ಮಾಡಿಬಿಡುತ್ತೆ, ನಾನಾ ರೀತಿಯಲ್ಲಿ ಮೋಸ ಮಾಡಿಬಿಡ್ತಾರೆ. ಆದ್ದರಿಂದ ಆದಷ್ಟು ನೀವು ನಿಮಗೆ ಆ ಲಿಂಕ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಇಲ್ಲ ಅಂದರೆ ಖಂಡಿತವಾಗಿ ಯಾವುದೇ ಲಿಂಕ್ನ ನೀವು ಕ್ಲಿಕ್ ಮಾಡಬೇಡಿ. ಮತ್ತು ನಾಲ್ಕನೇ ಟಿಪ್ ಏನಂದರೆ, ನಾವು ಸಾಕಷ್ಟು ರೀತಿಯಲ್ಲಿ ಆಫರ್ಸು ಪ್ರಮೋಷನಲ್ ಆಫರ್ಸ್ ಅಂದ್ಬಿಟ್ಟು ಸಾಕಷ್ಟು ರೀತಿಯಲ್ಲಿ ಸಾಕಷ್ಟು ವೆಬ್ಸೈಟ್ ಇರ್ಬೋದು, ಸಾಕಷ್ಟು ಆಪ್ಸ್ ಇರ್ಬೋದು, ಎಲ್ಲ ಕಡೆಯೂ ನಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀವಿ. ನಮಗೆ ಸಾಕಷ್ಟು ರೀತಿಯಲ್ಲಿ ಮೇಲ್ಸ್ಗಳು ಬರ್ತಾ ಇರುತ್ತೆ, ಆ ಆಫರ್ ಇದೆ ಈ ಆಫರ್ ಇದೆ. ನಮಗೆ ಆ ಥರ ಆಫರ್ಗಳು ಸಾಕಷ್ಟು ರೀತಿಯಲ್ಲಿ ಬಂದಾಗ ನಮಗೆ ಯಾವುದು ಜಿನೇನು ಯಾವುದು ಜಿನೇನು ಅದೆಲ್ಲ ಅನ್ನೋದು ಖಂಡಿತವಾಗಿ ನಮಗೆ ಕಂಡುಹಿಡಿಯೋದು ತುಂಬ ಕಷ್ಟ ಆಗಿಬಿಡುತ್ತೆ. ಆದ್ದರಿಂದ ನೀವು ಬೇಸಿಕ್ ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ. ಯಾವುದು ಪ್ರಮೋಷನ್ ಆಫರ್ಸ್ ನಿಮಗೆ ಜಿನೇನ್ ಅನಿಸುತ್ತೋ ಅಂಥವ್ರು ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಉಳಿದಿದ್ದನ್ನೆಲ್ಲನೂ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ರೆ ನಿಮಗೆ ತುಂಬ ಒಳ್ಳೆಯದು. ಮತ್ತು ಐದನೆಯ ಟಿಪ್ ಏನಂದರೆ, ನಾವು ನಾರ್ಮಲ್ಲಾಗಿ ವೆಬ್ಸೈಟಲ್ಲಿ ಟ್ರಾನ್ಸಾಕ್ಷನ್ ಮಾಡೋದಿರ್ಬೋದು, ಮೊಬೈಲಲ್ಲಿ ಟ್ರಾನ್ಸಾಕ್ಷನ್ ಮಾಡೋದಿರ್ಬೋದು, ನಾವು ಸಾಕಷ್ಟು ಸಲ ನಾವು ಪಾಸ್ವರ್ಡ್ನ ಸೇವ್ ಮಾಡಿಬಿಟ್ಟಿರ್ತೀವಿ. ನಾವು ಈಗ ಲಾಗಿನ್ ಆಗೋಕೆ ಟ್ರೈ ಮಾಡ್ತೀವಿ, ಅಲ್ಲಿ ಈ ಪಾಸ್ವರ್ಡ್ನ ಸೇವ್ ಮಾಡ್ಬೋದು ಸೇವ್ ಮಾಡಬಾರ್ದು ಅಂತ ಆಪ್ಷನ್ ಬರುತ್ತೆ. ನೀವು ಖಂಡಿತವಾಗಿ ಸೇವ್ ಮಾಡ್ಬೋದು ಅಂತ
ನೀವು ಖಂಡಿತವಾಗಿ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಡಿ, ಯಾಕಂದರೆ ಇದರಿಂದ ಸಾಕಷ್ಟು ಫ್ರಾಡ್ ಆಗುತ್ತೆ. ಇನ್ ಕೇಸ್ ಏನಾದರೂ ನಿಮ್ಮ ಲ್ಯಾಪ್ಟಾಪ್ ಇರ್ಬೋದು, ನಿಮ್ಮ ಮೊಬೈಲ್ ಫೋನ್ ಇರ್ಬೋದು, ಅದು ಕಂಪ್ಲೀಟ್ ಹ್ಯಾಕ್ ಆಗಿಬಿಟ್ರೆ, ನಿಮ್ಮಲ್ಲಿರೋ ಸಿಸ್ಟಮಲ್ಲಿರೋ ಯಾವುದೇ ಪಾಸ್ವರ್ಡ್ ಇರ್ಬೋದು, ಯಾವುದೇ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ ಇರ್ಬೋದು, ಯಾವುದೇ ಇಂಪಾರ್ಟೆಂಟ್ ಡೇಟಾ ಇರ್ಬೋದು, ಎಲ್ಲನೂ ಕಳ್ಳತನ ಆಗಿಬಿಡುತ್ತೆ. ಇದರಿಂದ ನಿಮಗೆ ಫೈನಾನ್ಷಿಯಲ್ ಆಗಿ ಫ್ರಾಡು ಕೂಡ ಆಗ್ಬೋದು. ಆದ್ದರಿಂದ ನೀವು ನಿಮ್ಮ ಯಾವುದೇ ಪರ್ಸನಲ್ ಇನ್ಫಾರ್ಮೇಷನ್ನ ಸೇವ್ ಮಾಡೋದಕ್ಕೆ ಹೋಗಬೇಡಿ, ಯಾವುದೇ ಕ್ರೆಡಿಟ್ ಕಾರ್ಡ್ ಇನ್ಫಾರ್ಮೇಷನ್ನ ಸೇವ್ ಮಾಡ್ಕೊಳ್ಬೇಡಿ. ಪಾಸ್ವರ್ಡ್ಗಳು ಕೂಡ ನಿಮ್ಮ ಲ್ಯಾಪ್ಟಾಪಲ್ಲಿ ಇರ್ಬೋದು, ನಿಮ್ಮ ಮೊಬೈಲಲ್ಲಿ ಇರ್ಬೋದು, ಕಂಪ್ಯೂಟರಲ್ಲಿ ಇರ್ಬೋದು, ಖಂಡಿತವಾಗಿ ನೀವು ಸೇವ್ ಮಾಡಬೇಡಿ. ಮತ್ತು ಆರನೆಯ ಟಿಪ್ ಏನಂದರೆ, ಈಗಂತೂ ಪ್ರತಿಯೊಂದು ಟ್ರಾನ್ಸಾಕ್ಷನ್ನು ಕೂಡ ಸಿಮ್ಮಿಂದನೇ ನಡೆಯುತ್ತೆ. ನಿಮಗೆ SMS ಬರೋದಿರ್ಬೋದು, ಯಾವುದೇ ಮನಿ ಟ್ರಾನ್ಸಾಕ್ಷನ್ ಇರ್ಬೋದು, ಲಾಗಿನ್ ಆಗೋದಿರ್ಬೋದು, ಆಧಾರ್ಗೆ ಲಾಗಿನ್ ಆಗಿರ್ಬೋದು, ಯಾವುದೇ ಕೂಡ ನಿಮ್ಮ ಸಿಮ್ಮಿಂದ ಮೆಸೇಜ್ ಬರುತ್ತೆ. ಈಗಂತೂ ನಿಮ್ಮ ಸಿಮ್ನೇ ಕಾಪಿ ಮಾಡಿಬಿಡ್ತಾರೆ, ಸಿಮ್ನೇ ಕ್ಲೋನ್ ಮಾಡಿಬಿಡ್ತಾರೆ. ಆದ್ದರಿಂದ ನಿಮ್ಮ ಸಿಮ್ಮು, ನಿಮ್ಮ ಮೊಬೈಲ್ ಫೋನ್ನ ಆದಷ್ಟು ಸೆಕ್ಯೂರ್ ಮಾಡ್ಕೊಳ್ಳಿ. ಆದಷ್ಟು ಕೂಡ ನೀವು ಎಲ್ಲಿ ಹೋಗ್ತಿರೋ ಅಲ್ಲಿ ಮಾತ್ರ ಅದನ್ನು ಇಟ್ಕೊಂಡು ಎಲ್ಲೆಲ್ಲರೂ ಬಿಟ್ಟು ಹೋಗಬೇಡಿ. ಯಾಕಂದರೆ ನಿಮ್ಮಲ್ಲಿ ಆ ನಿಮ್ಮ ಸಿಮ್ಮು 10 ನಿಮಿಷ ಕಳ್ಳತನ ಮಾಡಿದ್ರೂ ಅದರಲ್ಲಿರೋ ಎಲ್ಲ ಡೇಟಾನೂ ಕಾಪಿ ಮಾಡ್ಕೊಳ್ಬಿಡ್ತಾರೆ. ಅದರಿಂದ ನಿಮಗೆ ಸಾಕಷ್ಟು ರೀತಿಯಲ್ಲಿ ಫೈನಾನ್ಷಿಯಲ್ ಫ್ರಾಡ್ ಆಗೋಕ್ಕೂ ಚಾನ್ಸಸ್ ಇರುತ್ತೆ. ಆದ್ದರಿಂದ ನಿಮ್ಮ ಸಿಮ್ನ ಆದಷ್ಟು ಜೋಪಾನವಾಗಿ ಇಟ್ಕೊಂಡಿರಿ. ಇನ್ ಕೇಸ್ ಏನಾದರೂ ಯಾರಾದರೂ ನಿಮ್ಮ ಸಿಮ್ನ ಎತ್ಕೊಂಡ್ಬಿಟ್ಟು ಅದನ್ನು ಕ್ಲೋನ್ ಮಾಡ್ಕೊಂಡಿದ್ರೆ ಇಮ್ಮಿಡಿಯೇಟಾಗಿ ನಿಮ್ಮ ಕನೆಕ್ಷನ್ನು ಬ್ಲಾಕ್ ಆಗಿಬಿಡುತ್ತೆ. ಯಾಕಂದರೆ ನಿಮಗೆ ನೆಟ್ವರ್ಕೇ ಬರೋದಿಲ್ಲ, ಯಾಕಂದರೆ ಅದೇ ಥರ ಸಿಮ್ ಬೇರೆಯವ್ರು ಮಾಡ್ಕೊಂಡಾಗ ನಿಮ್ಮ ಸಿಮ್ಮು ಬ್ಲಾಕ್ ಆಗಿಬಿಡುತ್ತೆ. ನಿಮ್ಮ ಸಿಮ್ಮು ಡಿಆಕ್ಟಿವೇಟ್ ಆಗಿಬಿಟ್ಟಾಗ ನೀವು ಇಮ್ಮಿಡಿಯೇಟಾಗಿ ನಿಮ್ಮ ಆಪರೇಟರ್ಗೆ ಫೋನ್ ಮಾಡಿ ಇಮ್ಮಿಡಿಯೇಟಾಗಿ ಇನ್ಫಾರ್ಮೇಷನ್ ಕೊಡಿ, ಇಲ್ಲಾಂದರೆ ಸಾಕಷ್ಟು ರೀತಿಯಲ್ಲಿ ಫ್ರಾಡ್ಗಳಾಗ್ಬಿಡುತ್ತೆ. ಸೊ ಇನ್ನೊಂದು ರೀತಿಯಲ್ಲಿ ನೀವು ಕೇರ್ಫುಲ್ ಆಗಿ ಯಾವಾಗ ಇರಬೇಕಂದ್ರೆ, ಎಸ್ಪೆಷಲಿ ಈಗ ಡೆಬಿಟ್ ಕಾರ್ಡ್ ಇರ್ಬೋದು, ಕ್ರೆಡಿಟ್ ಕಾರ್ಡ್ ಇರ್ಬೋದು, ಕೆಲವು ಥರ ಡಿಫ್ರೆಂಟ್ ಟ್ರಾನ್ಸಾಕ್ಷನ್ ಬಂದ್ಬಿಟ್ಟಿದೆ. ಈಗ ನೀವು ಕ್ರೆಡಿಟ್ ಕಾರ್ಡ್ನ ಜಸ್ಟ್ ಟ್ಯಾಪ್ ಮಾಡಿದ್ರೆ, ಕೆಲವು ಡಿವೈಸ್ಗಳ ಮೇಲೆ ಟ್ಯಾಪ್ ಮಾಡಿದ್ರೆ ನಿಮ್ಮ ಅಲ್ಲಿರೋ ಕ್ರೆಡಿಟ್ ಕಾರ್ಡಲ್ಲಿರೋ ಹಣ ಅವ್ರಿಗೆ ಟ್ರಾನ್ಸ್ಫರ್ ಆಗಿಬಿಡುತ್ತೆ. ಯಾಕಂದರೆ ಈಗಂತೂ RBI ನಿಮಗೆ 2-5 ಸಾವಿರದೊಳಗಡೆ ಯಾವುದೇ ಪಿನ್ ಇಲ್ದಿರೂ ನೀವು ಟ್ರಾನ್ಸಾಕ್ಷನ್ ಮಾಡ್ಬೋದು ಅಂತ ಕೆಲವು ಕ್ರೆಡಿಟ್ ಕಾರ್ಡ್ಗಳು ಇಲ್ಲೋದು ಡೆಬಿಟ್ ಕಾರ್ಡ್ಗಳಿಗೆ ಆ ಥರ ಆಪ್ಷನ್ ಕೊಟ್ಬಿಟ್ಟಿದ್ದಾರೆ. ನಾವು ಅಲ್ಲಿ ಸ್ವೈಪ್ ಮಾಡಿದ್ರೆ ಇರ್ಬೋದು, ಜಸ್ಟ್ ಅದನ್ನು ಟ್ಯಾಪ್ ಮಾಡಿದ್ರೆ ನಿಮ್ಮಲ್ಲಿರೋ ಹಣ ಅವ್ರಿಗೆ ಟ್ರಾನ್ಸ್ಫರ್ ಆಗಿಬಿಡುತ್ತೆ. ಆದ್ದರಿಂದ ಇಲ್ಲೂ ಕೂಡ ನೀವು ತುಂಬ ಕೇರ್ಫುಲ್ ಆಗಿರಬೇಕು. ಯಾಕಂದರೆ ಇನ್ ಕೇಸ್ ಏನಾದರೂ ನಿಮ್ಮ ಕ್ರೆಡಿಟ್ ಕಾರ್ಡ್ ಮಿಸ್ಪ್ಲೇಸ್ ಆಗಿಬಿಟ್ಟಿದ್ರೆ, ನಿಮ್ಮ ಕ್ರೆಡಿಟ್ ಕಾರ್ಡ್ ಕಳೆದೋಗ್ಬಿಟ್ಟಿದ್ರೆ, ಇಂಥ ಜಾಗಗಳಲ್ಲಿ ಯಾರೇ ಕೂಡ ನಿಮ್ಮ ಕಾರ್ಡ್ನ ಯೂಸ್ ಮಾಡಿಕೊಂಡು ಅವರು ಟ್ರಾನ್ಸಾಕ್ಷನ್ ಮಾಡ್ಕೊಳ್ಬೋದು. ಯಾಕಂದರೆ ಅಲ್ಲಿ ಯಾವುದೇ ಪಿನ್ ಕೇಳೋದಿಲ್ಲ, ಜಸ್ಟ್ ಟ್ಯಾಪ್ ಮಾಡಿಬಿಟ್ರೆ ನಿಮ್ಮಲ್ಲಿರೋ ಕ್ರೆಡಿಟ್ ಕಾರ್ಡಲ್ಲಿರೋ ಹಣ ಅವ್ರಿಗೆ ಹೋಗ್ಬಿಡುತ್ತೆ. ಆದ್ದರಿಂದ ನೀವು ನಿಮ್ಮ ಕ್ರೆಡಿಟ್ ಕಾರ್ಡ್ ಇರ್ಬೋದು, ಡೆಬಿಟ್ ಕಾರ್ಡ್ ಇರ್ಬೋದು, ಆದಷ್ಟು ಕೂಡ ಸೇಫ್ ಮಾಡ್ಕೊಂಡಿರಿ. ಎಲ್ಲಾದರೂ ಕಳೆದೋದಾಗ ಇಮಿಡಿಯೇಟಾಗಿ ಬ್ಯಾಂಕಿಗೆ ಇನ್ಫಾರ್ಮ್ ಮಾಡಿ. ಆದ್ದರಿಂದ ನೀವು ಖಂಡಿತವಾಗಿ ಫ್ರಾಡ್ ಆಗೋದ್ರಿಂದ ನೀವು ಬಚಾವ್ ಆಗ್ಬೋದು. ಇನ್ನೊಂದು ರೀತಿಯಲ್ಲಿ ಫ್ರಾಡ್ ಮಾಡ್ತಾರಂದರೆ, ಎಸ್ಪೆಷಲಿ ಚೆಕ್ಗಳಲ್ಲೂ ಕೂಡ ಈಗಂತೂ ಸಾಕಷ್ಟು ರೀತಿಯಲ್ಲಿ ಫ್ರಾಡ್ ಮಾಡ್ತಾರೆ. ನಾವು ಯಾವ ರೀತಿಯಲ್ಲಿ ಚೆಕ್ ಬರಿತೀವೋ, ಇಲ್ಲಾಂದರೆ ಚೆಕ್ನೇ ಫೋರ್ಜರಿ ಮಾಡಿಬಿಡ್ತಾರೆ, ಇಲ್ಲಾಂದರೆ ಚೆಕ್ ಬುಕ್ನೇ ಕಳ್ಳತನ ಮಾಡಿಬಿಡ್ತಾರೆ, ಇಲ್ಲಾಂದರೆ ನಿಮ್ಮ ಚೆಕ್ ಬುಕ್ನೇ ಡೂಪ್ಲಿಕೇಟ್ ಮಾಡಿಬಿಡ್ತಾರೆ. ಆದ್ದರಿಂದ ಈ ಎಲ್ಲ ಪ್ರಾಬ್ಲಮ್ಗಳಿಂದನೂ ನೀವು ಬಚಾವ್ ಆಗ್ಬೋದು. ಯಾಕಂದರೆ ಈಗಂತೂ RBI ಅವರು ಪಾಸಿಟಿವ್ ಪೇ ಸಿಸ್ಟಮ್ ಅಂತ ಮಾಡಿದ್ದಾರೆ. ನೀವು ಯಾವುದೇ ಹಣನ 5 ಲಕ್ಷಕ್ಕಿಂತ ಜಾಸ್ತಿ ಮಾಡಿದಾಗ ಪಾಸಿಟಿವ್ ಪೇ ಸಿಸ್ಟಮ್ನ ಯೂಸ್ ಮಾಡಿ ಅಂತಾರೆ. ನೀವು 50,000 ಟ್ರಾನ್ಸಾಕ್ಷನ್ಗಳು ಕೂಡ ನೀವು ಪಾಸಿಟಿವ್ ಸಿಸ್ಟಮ್ನ ಯೂಸ್ ಮಾಡ್ಕೊಳ್ಬೋದು. ನೀವು ಅಲ್ಲಿ ಎನ್ರೋಲ್ ಮಾಡ್ಕೊಳ್ಬೇಕು. ಆಗ ನೀವು ಬ್ಯಾಂಕಿಗೆ ಇನ್ಸ್ಟ್ರಕ್ಷನ್ ಮಾಡಿದಾಗ ನೀವು ಯಾವುದೇ ಟ್ರಾನ್ಸಾಕ್ಷನ್ನು 50,000 ಮೇಲೆ ಮಾಡೋಂಗಿದ್ರೆ ನಿಮ್ಮ ಚೆಕ್ಕಲ್ಲಿ, ಆಗ ಪಾಸಿಟಿವ್ ಪೇ ಸಿಸ್ಟಮ್ನ ಯೂಸ್ ಮಾಡಿಕೊಂಡ್ರೆ ನಿಮಗೆ ತುಂಬ ಬೆನಿಫಿಟ್ ಸಿಗುತ್ತೆ. ಯಾಕಂದರೆ ಅಲ್ಲಿ ಫ್ರಾಡ್ ಆಗೋದಿಲ್ಲ. ಯಾಕಂದರೆ ನೀವು ಚೆಕ್ ಬರ್ಕೊಟ್ಟಿರ್ತೀರಲ್ವ, ನೀವೇನು ಚೆಕ್ ಬರ್ಕೊಟ್ಟಿರ್ತೀರೋ ಅದನ್ನು ಫೋಟೋ ಹಿಡಿದು ಬ್ಯಾಂಕಲ್ಲಿ ಅಪ್ಲೋಡ್ ಮಾಡಿಲ್ಲ ಅಂದರೆ ಅವರು ಆ ಚೆಕ್ನ ಅವರು ಆನರೇ ಮಾಡೋದಿಲ್ಲ. ಯಾಕಂದರೆ ನಾವು ಒಂದು ಚೆಕ್ನ ಸೈನ್ ಮಾಡಿ ಆ ಚೆಕ್ ಫೋಟೋ ಹಿಡಿದ್ಬಿಟ್ಟು ನಾವು ಮೊಬೈಲ್ ಆ್ಯಪಲ್ಲಿ ಬ್ಯಾಂಕಿಗೆ ಕಳಿಸಿದಾಗ ಅವ್ರಿಗೆ ಬ್ಯಾಂಕ್ ಕನ್ಫರ್ಮ್ ಆಗುತ್ತೆ ಈ ಚೆಕ್ನ ನಾವೇ ಕೊಟ್ಟಿದ್ದೀವಿ ಅಂದ್ಬಿಟ್ಟು. ಆದ್ದರಿಂದ ನೀವು ಆದಷ್ಟು ಪಾಸಿಟಿವ್ ಫೇಸ್ ಸಿಸ್ಟಮ್ನ ಯೂಸ್ ಮಾಡಿದಾಗ ಇಲ್ಲೂ ಕೂಡ ಚೆಕ್ಗಳಿಂದ ಯಾವುದೇ ಫ್ರಾಡ್ ಆದ್ರೂ ಅದನ್ನು ನೀವು ಖಂಡಿತವಾಗಿ ಅವಾಯ್ಡ್ ಮಾಡ್ಬೋದು ಅನ್ನುವ ಮೂಲಕ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತವಾಗಿ ಲೈಕ್ ಮಾಡಿ, ಮತ್ತು ನೀವು ನಮ್ಮ SuccessLoka ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲ ಮುಂದಿನ ವಿಡಿಯೋಗಳು ನಿಮಗೆ ಖಂಡಿತವಾಗಿ ಸಿಗುತ್ತೆ. ನಾವು ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೆ ಬಾಯ್.